ವೀಕ್ಷಕರೇ ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕು ಅಂತಂದರೆ ನೀವು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ನೀವು ಇದನ್ನ ಮತ್ತೆ ಕೊಡಬೇಕು ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ ನಿಮಗೆ ಈ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಪಕ್ಕ ಬರೋದೇ ಇಲ್ಲ ಇನ್ಮೇಲೆ ಬರುವಂತಹ ಚಾನ್ಸು ಕೂಡ ಇರೋದಿಲ್ಲ ಹಾಗಾಗಿ ಇದೊಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆದ ಕಾರಣ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ವೀಕ್ಷಕರೇ ನೋಡಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಂತ ನೀವು ಅಂದ್ಕೊಂಡಿರ್ತೀರ ವೀಕ್ಷಕರ ಇದ್ರ ಬಗ್ಗೆ ಕಂಪ್ಲೀಟ್ ಅನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇದೊಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆದ ಕಾರಣ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಮೀನ್ಸ್ ಹುಡುಗರಾಗಲಿ ಅಥವಾ ಮಹಿಳೆಯರಾಗಲಿ ಪುರುಷರಾಗಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ಈ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ನೀವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನಾನು ಹೇಳೋದನ್ನು ನೀವು ಮಾಡಿದರೆ ಮಾತ್ರ ನಿಮಗೆ ಈ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಈ ಎರಡು ಸಾವಿರ ರೂಪಾಯಿ ಹಣ ಬರಲಿಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದೆ ವೀಡಿಯೋ ನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಅದೇ ರೀತಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ದಯವಿಟ್ಟು ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ ಹೌದು ವೀಕ್ಷಕರೇ ಕೊನೆಯ ತನಕ ದಯವಿಟ್ಟು ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ ನೀವು ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡೋದ್ರಿಂದ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ವೀಕ್ಷಕರು ಇವಾಗ ತಡ ಮಾಡೋದು ಬೇಡ ಇವಾಗ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾನೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನೀವೆಲ್ಲರೂ ಅನ್ಕೋಬಹುದು ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ವೀಕ್ಷಕರೇ ನೋಡಿ ಇಲ್ಲಿ ನಾನು ನಿಮಗೆ ಮೇಲೆ ಒಂದು ಮೆಸೇಜನ್ನು ಶೋ ಮಾಡ್ತಾ ಇದ್ದಾನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಮೆಸೇಜು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅಂಥವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಿ ಇಲ್ಲಿ ಕೃಷಿ ಜಮೀನಿನ ಬೆಳೆ ಹಾನಿ ಪರಿಹಾರ ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನು ನಿಮ್ಮ ಆಧಾರ್ ಜೋಡಣೆ ಆದ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗಿದೆ ಇದರಿಂದ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಂದ ಅಂತ ಹಾಕಿರುವಂಥದ್ದು ವೀಕ್ಷಕರೇ ನೀವು ಅನ್ಕೋಬಹುದು ಇದು ಯಾವ ಹಣ ಅಂತ ಇನ್ನೂ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳ್ತಾನೆ ನೋಡಿ ಇದು ಬೆಳೆ ಪರಿಹಾರದ ಮೊದಲನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು ಆದರೆ ಇಲ್ಲಿ ಈ ರೀತಿ ಏನು ಬಂದಿದೆ ಆದರೆ ನಿಮ್ಮ ಖಾತೆಗಳಿಗೆ ಹಣವೇ ಬಂದಿಲ್ಲ ಹೌದು ವೀಕ್ಷಕರೇ ಇದು ಮಾಹಿತಿ ನಿಮಗೆ ಗೊತ್ತಿರೋದಿಲ್ಲ ಸೊ ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಿಮಗೆ ಈ ರೀತಿ ಮೆಸೇಜ್ ಬಂದಿದೆ ಆದರೆ ನಿಮಗೆ ಹಣ ಕ್ರೆಡಿಟ್ ಆಗಿಲ್ಲ ನಿಮ್ಮ ಬ್ಯಾಂಕಿಗೆ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತಂದರೆ ನಾನು ಹೇಳ್ದೆ ನಿಮಗೆ ಮೂವತ್ತನೇ ಒಂದನೆಯ ತಾರೀಕಿನ ಒಳಗಾಗಿ ನೀವು ಮಾಡಬೇಕು ಅಂತ ಏನು ಮಾಡಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಇ ಕೆ ವೈಸಿಯನ್ನು ನೀವು ಮಾಡಿಸ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಹಣ ಅನ್ನೋದು ಬರೋದಿಲ್ಲ ನಿಮಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಲಾಸ್ಟ್ ಡೇಟನ್ನು ಇವರು ಕೊಟ್ಟಿರುವಂಥದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನರು ಡೌಟ್ಸನ್ನು ಕೇಳ್ತಾ ಇದ್ರು ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಸಂಬಂಧಿಸಿದಂತೆ ಈ ಡೌಟ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಇವಾಗ ನಿಮಗೆ ಗೊತ್ತಾಯ್ತು ಅಂತ ಅನಿಸುತ್ತೆ ನೀವು ಏನಾದರೂ ಇ ಕೆ ಸಿನ ಮಾಡಿಸಿದರೆ ಮಾತ್ರ ನಿಮಗೆ ಇಲ್ಲಿ ಬೆಳೆ ಪರಿಹಾರದ ಮೊದಲನೆಯ ಕಂತಿನ ಹಣ ಹಾಗೂ ನಿಮಗೆ ಆ ಪ್ರತಿ ಕಂತಿನ ಹಣ ಕೂಡ ನಿಮಗೆ ಬರಬೇಕು ಅಂತಂದರೆ ನೀವು ಇ ಕೆ ಸಿನ ಮಾಡಿಸೋದು ತುಂಬ ಅಂದರೆ ತುಂಬಾ ಕಡ್ಡಾಯವಾಗಿರುತ್ತೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಇ ಕೆ ವೈ ಸಿ ಬೇಗ ಮಾಡಿಸ್ಕೊಳ್ಳಿ ಓಕೆ ವೀಕ್ಷಕರೇ ಇವಾಗ ಈ ಗೃಹಲಕ್ಷ್ಮಿ ಏನಿದು ಡೌಟ್ಸು ಅಂತ ನೀವು ಕಾಮೆಂಟ್ಸ್ ಮಾಡಿದ್ರಿ ಡೌಟ್ಸ್ಗಳ ಬಗ್ಗೆ ಸೊ ಇವಾಗ ಹೇಳ್ತಾನೆ ಇಲ್ಲಿ ಸಾಕಷ್ಟು ಜನರಿಗೆ ಸರ್ ನಮಗೆ ಯಾವ ಕಂತಿನ ಹಣ ಕೂಡ ಬಂದೇ ಇಲ್ಲ ಅಂತ ಕೇಳ್ತಾಯಿದ್ರೆ ನೋಡಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಒಂದು ವೀಕ್ ಮೇಲ್ಗಡೆ ಆಯಿತು ನನಗೆ ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ ಬರೀ ನಿಮ್ಮ ಕಾಮೆಂಟ್ಸನ್ನು ನಾನು ನೋಡ್ತಾ ಇದ್ದೆ ಆದರೆ ಇವಾಗ ನಾನು ನಿಮ್ಮ ಕಾಮೆಂಟ್ಸನ್ನು ನೋಡೋದ್ರ ಜೊತೆಗೆ ನಿಮಗೆ ರಿಪ್ಲೈ ಮಾಡಲಿಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಸೊ ಕೆಳಗಡೆ ಆದಷ್ಟು ಕಾಮೆಂಟ್ಸನ್ನು ನೀವು ಮಾಡಿ ನಿಮ್ಮ ಏನ್ಗೆ ನಿಮಗೆ ಏನು ಸಮಸ್ಯೆ ಇದೆ ನೀವು ಅದನ್ನ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ನೋಡಿ ಇಲ್ಲಿ ಯಾವ ಕಂತಿನ ಹಣ ಬಂದೇ ಇಲ್ಲ ಸರ್ ನಮಗೆ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡ್ತಾಯಿದ್ರೆ ವೀಕ್ಷಕರೇ ನಿಮ್ಮಂಥವ್ರಿಗೆ ಏನಿಲ್ಲಲ್ಲಿ ಅಪ್ಡೇಟು ಅಂತಂದರೆ ನಿಮಗೆ ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ಒಳಗಾಗಿ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಇಲ್ಲಿ ಅಪ್ ಟು ಫೋರ್ ಕಂತು ಅಂದರೆ ಇಲ್ಲಿ ನಾಲ್ಕನೇ ಕಂತಿನ ಹಣ ತನಕ ನಿಮಗೆ ಹಣ ಬರುವಂತಹ ಚಾನ್ಸ್ ಇದೆ ಸೊ ನೀವು ಅನ್ಬಹುದು ಇವಾಗಲೇ ಎಂಟನೆಯ ಕಂತಿನ ಹಣ ಕಂತಿನ ಹಣ ಅಂತ ಮಾತಾಡ್ತಿದ್ದಾರೆ ನಿಮಗೆ ನಾಲ್ಕನೇ ಕಂತಿನ ಹಣ ಮಾತ್ರ ಅಂತ ವೀಕ್ಷಕರು ಇವರು ಟೋಟಲಾಗಿ ಎಂಟು ಸಾವಿರ ರೂಪಾಯಿ ಹಣ ಮಾತ್ರ ಹಾಕ್ತಾರೆ ಮೊದಲಿಗೆ ಆಮೇಲೆ ಉಳಿದಿರುವಂತಹ ಫೆಂಡಿಂಗ್ ಹಣವನ್ನು ಮತ್ತೆ ನೀವು ನೆಕ್ಸ್ಟ್ ತಿಂಗಳಲ್ಲಿ ಹಾಕ್ತಾರೆ ಹಾಗಾಗಿ ನಿಮಗೆ ಯಾರಿಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೆ ಅವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಕ್ಕಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ Easter.